ಗೊತ್ತಿಲ್ಲಪ್ಪ, ಯಾವ ಸೇರಿಸ್ತಾರ ಯಾರಿಗೆ ಗೊತ್ತೈತೆ. ಡಿ ಕೆ ಶಿ ಅವರು ಹೇಳಿದ ರಾಮನಗರನ ಬೆಂಗಳೂರಿಗೆ ಸೇರಿಸ್ತೀವಿ. ಜಿಲ್ಲೆ ಮಾಡೋರೆ ಈಗ ರಾಮನಗರಕ್ಕೆ ಕುಮಾರಸ್ವಾಮಿಯವರು ಏನೇನು ಮಾಡಿದ್ದಾರೆ ಅನ್ನೋದನ್ನ ದಾಖಲೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಇಂಜಿನಿಯರ್ ಕಾಲೇಜಿಗೆ 120 ಕೋಟಿ ಕೊಟ್ಟಿದ್ದಾರೆ. ಯಾರ ಮಕ್ಕಳು ಓದ್ತಾರೆ? ಕುಮಾರಸ್ವಾಮಿ ಮಕ್ಕಳು ಓದ್ತಾರಾ? ಮೆಡಿಕಲ್ ಕಾಲೇಜು ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಮಾಡಿಸಿದ್ರು ಕುಮಾರಣ್ಣವರು, ಅಲ್ಲಿ ರೈತರೆಲ್ಲ ಸೇರಿ. ಇವತ್ತುವರೆಗೆ ಮೆಡಿಕಲ್ ಕಾಲೇಜ್ನ ಬೇಕು ಅಂತ ಕೆಲವರು ತಡೆ ಹಿಡಿದಿರೋದು ನಿಮಗೆ ಗೊತ್ತಿದೆ. ಒಂದು ಜಿಲ್ಲಾ ಕೇಂದ್ರ ಮಾಡಬೇಕು ಅನ್ನೋದನ್ನ ಅವತ್ತು ಕೆಂಪೇಗೌಡರು ಹೆಸರಿಡಬೇಕು ಅಂತ ತೀರ್ಮಾನ ಮಾಡಿದರು ಕುಮಾರಸ್ವಾಮಿಯವರು. ಇಲ್ಲ, ರಾಮನಗರನೇ ಇಡಬೇಕು ಅಂತ ಕೆಲವರೆಲ್ಲ ಹೇಳಿದ ಮೇಲೆ ರಾಮನಗರ ಜಿಲ್ಲೆ ಇಟ್ಟಿದ್ದಾರೆ. ಎಷ್ಟು ಕಾಲೇಜ್ಗಳು, ಡಿಪ್ಲೊಮೊ ಕಾಲೇಜು, ಇದು ಕೆ ಪಿ ಎಸ್ ಸಿ ಶಾಲೆ ಎಲ್ಲ ಕುಮಾರಣ್ಣ ರಸ್ತೆಗಳಿಗೆ ಏನು ಮಾಡಿದ್ದಾರೆ ರಾಮನಗರ ಜಿಲ್ಲೆಯಲ್ಲಿ, ಅದನ್ನು ತೆಗೆದು ನೋಡಿದರೆ ಗೊತ್ತಾಗುತ್ತೆ. ಈಗ ಬೈಪಾಸ್ ರೋಡ್ ಇರ್ಬೋದು, ಮೈಸೂರು ಬೆಂಗಳೂರು ಕುಮಾರಣ್ಣ ಕಾಲದಲ್ಲಿ ತಾನೇ ಇದು ಬೈಪಾಸ್ ಆಗಿದ್ದು. ಮೈಸೂರು ಬೆಂಗಳೂರು ರೋಡ್ನ ನಾನೇ 80-90% ಲ್ಯಾಂಡ್ ಕೊಡೋದಕ್ಕೆ ಇವತ್ತು ಮೈಸೂರು ಬೆಂಗಳೂರು ರಸ್ತೆ ಆಗಿದೆ. ರಾಮನಗರ ಬೈಪಾಸ್ ಇರ್ಬೋದು, ಚನ್ನಪಟ್ಟಣ ಬೈಪಾಸ್ ಇರ್ಬೋದು, ಬಿಡದಿ ಬೈಪಾಸ್, ಇವೆಲ್ಲ ಮಾಡಿರೋದು ಯಾರು? ಕುಮಾರಣ್ಣ ಏನು ಮಾಡಿದ್ರು ಅನ್ನೋದನ್ನ ತೆಗೆದು ನೋಡಿದ್ರು. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ರಾಮನಗರ ಯಾರು ಮಾಡಿದ್ದು? ಏನು ನಾವೇನು ಬೇಡ ಅಂತೀವಿ? ನಾನು ಯಾರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋಕ್ಕೂಲ್ಲ. ಕುಮಾರಣ್ಣವರು ಮೆಡಿಕಲ್ ಕಾಲೇಜು, ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯ, ಅದೆಲ್ಲ 10 ವರ್ಷದಿಂದ ಯಾರು ತಡೆ ಹಿಡಿದವ್ರು ಅನ್ನೋದನ್ನ ಹೇಳನ್ ಕಾಲ ಬಂದ ನಡೀರಿ. ಅದ್ರ ಬಗ್ಗೆ ಅದು ಇನ್ನೂ ಅದು ಬಂದಾಗ, ಜಿಲ್ಲೆ ಮಾಡಕ್ ಬಂದಾಗ ನಾನು ಹೇಳ್ತೀನಿ. ನಮಗೆ ಸರ್ ಈಗ ಕೇಂದ್ರ ಸಮಿತಿಗೆ ಪಠ್ಯಪುಸ್ತಕ ಸಮಿತಿ ಅದರಲ್ಲಿ ಇಂಡಿಯಾ ಅಂತಿರೋದನ್ನ ಭಾರತ ಅಂತ ಮಾಡಿ ಅಂತ ಶಿಫಾರಸು ಮಾಡಿದೆ. ಜೊತೆಗೆ ಈ ನಮ್ಮ ಪಾಠಗಳೇನಿದೆ ಅದರಲ್ಲಿ ನಮ್ಮ ರಾಜ್ಯ ಅಂದರೆ ಹಿಂದೂ ರಾಜ್ಯಗಳು ಗೆಲುವು ಏನಿತ್ತು ಅದ್ರ ಬಗ್ಗೆನೂ ಸೇರಿಸಿ ಅಂತ ಹೇಳೋರು. ಬರೀ ಸೋಲಿನ ಬಗ್ಗೆನೇ ಬರ್ದಿದ್ದಾರೆ. ಯಾರು? ಕೇಂದ್ರ ಸಮಿತಿ ಪಠ್ಯಪುಸ್ತಕ. ಈಗ ನಾನು ಹೇಳೋದು, ಈ ರಾಜ್ಯದಲ್ಲಿ ಅದರಲ್ಲೂ ದಕ್ಷಿಣ ಭಾಗದಲ್ಲಿ ಕರ್ನಾಟಕದಲ್ಲಿ ಮೈಸೂರು, ಮುಂಚೆ ಮೈಸೂರು ಮಹಾರಾಜರಿದ್ದು, ಮಹಾರಾಜರ ಹಿಸ್ಟ್ರಿ ಮತ್ತು ಎಲ್ಲ ಏನೇನು ಯಾವ ಈ ರಾಜ್ಯದ ಇದಕ್ಕೆ ಈ ಕನ್ನಡ ರಾಜ್ಯದಲ್ಲಿ ಯಾರ್ಯಾರು ಆಡಿದ್ರು ಅದನ್ನೆಲ್ಲ ಮಾಡಲಿ ಅಂತೇಳಿ ಯಾರ್ಯಾರು ಜಯಶೀಲರಾಗಿದ್ದಾರೆ ಕೃಷ್ಣರಾಜ ರೋಡ್ ಇರಿಂದ ಹಿಡಿದು ಇಲ್ಲಿವರೆಗೆ ಏನೇನು ನಡೆದಿದೆ ಆ ವಿದ್ಯಮಾನಗಳನ್ನೆಲ್ಲ ಸೇರಿಸ್ತೀವಿ ಅಂತ ಒತ್ತಾರೆ. ಸೋಲಿನ ಬಗ್ಗೆ ಮಾತ್ರ ಹಿಂದಿನ ಪಾಠಗಳಲ್ಲಿ ಇತ್ತು. ಅದನ್ನು ಹೊಸ್ದಾಗು ಸೇರಿಸ್ತೀವಿ. ನಾವೇನು ಬೇಡ ಅಂತೀರಾ? ಈಗ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಕೊಡೋಕ್ಕಾಗಿಲ್ಲ. 75 ವರ್ಷ ಆದ್ರೂ ಒಂದು ಸರಿಯಾದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕಾಗ್ತಾ ಇಲ್ಲ. ಇನ್ನೇನು ಮಾಡ್ತಾರೆ ಇವರು? ಯಾರು ಗೆಲ್ಲೋದು ಸೋಲೋದು ಅದನ್ನು ಮಾಡಲಿಲ್ಲ. ಮೂಲಭೂತ ಕಾಲೇಜ್ಗಳಲ್ಲಿ ಡೆಸ್ಕ್ ಇಲ್ಲ, ಮೇಸ್ಟ್ರುಗಳಿಲ್ಲ, ಲೆಕ್ಚರರ್ಸ್ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ಈಗಲಾದ್ರೂ ಕೊಡಿ, ನಾನು ಯಾರು ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರವು ಫಸ್ಟು ಮೂಲಭೂತ ಸೌಕರ್ಯ ಕೊಡಿ. ಗೊತ್ತಾಯ್ತಾ? ಕಾಲೇಜ್ಗಳಿಗೆ ಇವತ್ತು 75 ವರ್ಷ ಆಯಿತು, ಇನ್ನೂ ಕಾಲೇಜ್ಗಳಿಗೆ ಡೆಸ್ಕ್ ಹೋಗಿದ್ದು ಯಾವ್ದಾದ್ರು ಕೊಡಿಸೋ ಶಕ್ತಿ ಐತಾ? ಆಮೇಲೆ ಕರೆಂಟ್ ಕೊಡೋದು ಸರಿಯಾಗಿ 7 ಗಂಟೆ ಕರೆಂಟ್ನ ಹಗಲೊತ್ತು ಕೊಡಲಿ. ಅದು ಬಿಟ್ಟು ರೈತರಿಗೆ 12 ಗಂಟೆ ರಾತ್ರಿ 1 ಗಂಟೆ ಕರೆಂಟ್ ಕೊಡ್ಕೊಂಡು ಎಲ್ಲೋಗ್ತಾರೆ? ಕರೆಂಟ್ ಕೊಡೋದು, ಮಕ್ಕಳ ವಿದ್ಯಾಭ್ಯಾಸ ಕೊಡೋದು, ಕುಡಿಯೋ ನೀರು, ಆಸ್ಪತ್ರೆ ಕೊಡಲಿ ಫಸ್ಟು, ಆಮೇಲೆ ಬಾಕಿ.